ನಮಸ್ಕಾರ, ನಾನು ಇಲ್ಲಿ ಚಪಾತಿ ಮಾಡೋದು ತೋರಿಸ್ತಾ ಇದ್ದೀನಿ. ಚಪಾತಿ ಮಾಡೋಕೆ ನಾವಿಲ್ಲಿ ಪ್ಯೂರ್ ಗೋಧಿ ತೊಗೊಂಡು ಹಿಟ್ಟು ಮಾಡಿ ಇಟ್ಕೊಂಡಿದ್ದೀವಿ. ಇದು ಸಿಗಲಿ, ನಾವು ಮಾಡಿಸ್ಕೊಳೋಕ್ಕಾಗಲಿಲ್ಲ ಮಿಲ್ಲಲ್ಲಿ ಅಂದರೆ ನಾವು ರೆಡಿಮೇಡ್ ನಮಗೆ ಆಶೀರ್ವಾದ ಇರ್ಬೋದು, ಇಲ್ಲದ್ರೆ ಪಿನ್ಸ್ ಬರಿ ಇರ್ಬೋದು, ಯಾವುದಾದ್ರು ತೊಗೋಬೋದು. ನಾವಿಲ್ಲೊಂದು 7 ಜನಕ್ಕೆ ಮಾಡ್ತಾ ಇದ್ದೀವಿ, ಅದರಿಂದ ಒಂದು ಅರ್ಧ ಕೆ ಜಿಯಷ್ಟು ಹಿಟ್ಟು ತೊಗೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ. ಈಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀವಿ, ಒಂದು ಸ್ಪೂನಷ್ಟು. ಇದು ಬಿಗಿನರ್ಸ್ಗೋಸ್ಕರ ತೋರಿಸ್ತಾ ಇರೋದು, ಚಪಾತಿ ಮಾಡೋಕ್ಕೆ ಹೆಂಗೆ ಅಂತ ಬರಲ್ಲ ಅಲ್ಲ, ಬಿಗಿನರ್ಸ್ ಇರ್ಬೋದು, ಇಲ್ದಾರೆ ಬ್ಯಾಚುಲರ್ಸ್ ಇರ್ಬೋದು, ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾ ಇರೋದು. ಈಗ ಇದಕ್ಕೆ ನೀರು ಹಾಕ್ಕೋಬೇಕು ಸ್ವಲ್ಪ. ಈಗ ಒಂದೆರಡು ಗ್ಲಾಸ್ ಹಿಟ್ಟಿದ್ರೆ ಜಾಸ್ತಿ ಅಂದರೆ ಒಂದು ಗ್ಲಾಸ್ ನೀರು ಹಿಡಿಯುತ್ತಷ್ಟೇ ಹಿಟ್ಟಿಗೆ. ಸೊ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಒಂದೇ ಸಲಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಈ ಹಿಟ್ಟನ್ನು ನಮಗೆ ಬೇಕಾದ ಕನ್ಸಿಸ್ಟೆನ್ಸಿಗೆ ಕಲಸ್ಕೊಂಡು ಚೆನ್ನಾಗಿ ಅದನ್ನು ನಾದಬೇಕು. ಒಂದೆರಡು ನಿಮಿಷ ಮಾಡಿದ್ರೂ ಚಪಾತಿ ತುಂಬ ಸಾಫ್ಟಾಗಿ ಬರ್ತಾವೆ. ಲಾಸ್ಟ್ ಸ್ವಲ್ಪ ಒಂದು ಸ್ಪೂನಿಂದ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಲಸಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಹಿಟ್ಟು. ಮತ್ತು ಇದು ಕೈಗಂಟಲ್ಲ, ಮತ್ತು ಚಪಾತಿ ಲಟ್ಟಿಸ್ಬೇಕಾದ್ರೆ ಇದಕ್ಕೂ ಜಾಸ್ತಿ ಲಟ್ಟಣಿಗೆ ಕೂಡ ಜಾಸ್ತಿ ಅಂಟಲ್ಲ. ಈಗ ಇದು ಹಿಟ್ಟು ರೆಡಿಯಾಗಿದೆ ನೋಡಿ, ಈ ಥರ ಈ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ ಕೈಗೆ ಏನು ಅಂಟುತ್ತಲ್ಲ ನಾವು ಎಣ್ಣೆ ಹಾಕಿರೋದ್ರಿಂದ. ಒಂದು 5 ನಿಮಿಷ ಇದನ್ನು ಹಾಗೆಯೇ ಒಂಚೂರು ಮುಚ್ಚಳ ಮುಚ್ಚಿಬಿಟ್ಟು ಇಡಬೇಕು. ಇಲ್ಲಿ ಚಪಾತಿ ಮಾಡೋಕ್ಕೆ ನಮ್ಗೆ ಎಷ್ಟೆಷ್ಟು ಬೇಕು ಅಷ್ಟನ್ನು ಈ ಥರ ರೌಂಡ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಚಪಾತಿ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಈ ಥರ ಮಾಡ್ಕೋತೀವಿ, ಈ ಥರ ಹಚ್ಕೊಂಡು. ಇವಾಗ ಹಿಂಗೆ ಸ್ವಲ್ಪ ಹೊತ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. ಇದರಿಂದ ನಮಗೆ ಚಪಾತಿ ಸಾಫ್ಟಾಗಿ ಮತ್ತು ಪದರಗಳು ಕೂಡ ಬರ್ತವೆ. ಈ ಥರ ಒಂಚೂರು ಹಿಟ್ಟು ಕೂಡ ಉದುರಿಸ್ಕೋಬೇಕು, ಕೊಂಡು ಈ ಥರ ಮಡ್ಚ್ಕೋಬೇಕು. ಮಡ್ಚ್ಕೊಂಡು ಇನ್ನೊಂದ್ಸಲ ಹಿಟ್ಟಲ್ಲಿ ಹಿಂಗೆ ಅದ್ಬಿಟ್ಟು ಚಪಾತಿ ಒತ್ತಬೇಕು. ನಿಮ್ಮ ಟ್ಯಾಲೆಂಟ್ ಪ್ಯಾರಲಾಗಿ ಹೆಂಚುಕಾಯಿ ಕಿಟ್ಟಿವಿ, ಹೆಂಚುಕಾಯ್ದಿದೆ. ಇವಾಗ ಚಪಾತಿ ಹಾಕ್ಬಿಟ್ಟು ಎರಡು ಕಡೆ ಬೇಯಿಸ್ಕೋಬೇಕು. ಹಿಂಗೊಂಚೂರು ಹಿಂಗೆ ಎಣ್ಣೆ ಹಚ್ಚಿಬಿಟ್ಟು ತಿರುಗಿಸ್ಬೇಕು. ನೋಡಿ, ನಾವು ಎಣ್ಣೆ ಹಾಕಿ ಪದ್ರ ಮಾಡಿರೋದ್ರಿಂದ ಈ ಥರ ಊದ್ಕೊಳುತ್ತೆ. ಈ ಸೈಡ್ ಕೂಡ ತಿರುಗಿಸಿ ಒಂಚೂರು ಎಣ್ಣೆ ಹಚ್ಚಿಬಿಟ್ಟು ಇದು ಬೇಯಿಸಿದ್ರೆ ಚಪಾತಿ ರುಚಿಕರವಾದ ತುಂಬ ಸಾಫ್ಟಾಗಿರ್ತಕ್ಕಂಥ ಚಪಾತಿ ರೆಡಿಯಾಗಿರುತ್ತೆ. ಈಗ ಇನ್ನೊಂದು ಚಪಾತಿ ಕೂಡ ಬೇಯಿಸೋದು ತೋರಿಸ್ತಾ ಇದ್ದೀವಿ. ಇದು ಚಪಾತಿ ಹೆಂಚುಕಾಯಿದ ಮೇಲೆ ಚಪಾತಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು. ಇವಾಗ ನಾವು ಎಣ್ಣೆ ಹಾಕಿ ಪದ್ರ ಮಾಡಿರೋದ್ರಿಂದ ಇದು ಸ್ವಲ್ಪ ಲೇಯರ್ಸ್ಗಳು ಚೆನ್ನಾಗಿ ಬರ್ತವೆ. ಇದನ್ನು ತಿರುಗಿಸಿ ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮತ್ತೆ ಇದನ್ನು ತಿರುಗಿಸಿದ್ರೆ ಚಪಾತಿ ಸಾಫ್ಟಾಗಿರ್ತಕ್ಕಂಥ ಚಪಾತಿ ರೆಡಿಯಾಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಚಪಾತಿ, ಜಸ್ಟ್ ನೋಡಿ, ತುಂಬಾ ಮೃದುವಾಗಿರ್ತಕ್ಕಂಥ ಚಪಾತಿ ರೆಡಿಯಾಗಿದೆ. ನೀವು ಕೂಡ ಇದನ್ನು ಮಾಡಿ ನೋಡಿ, ನಿಮ್ಮ ಅನಿಸಿಕೆ ಅಂತ ಹೇಳ್ತೀವಿ.